ಮಿತ್ರರೇ, ನೀವು ಆಚೆ ಹೋದಾಗ, ಔಟ್ಸೈಡ್ ಹೋದಾಗ, ನೀವು ಹೋಗುವಂಥ ದಾರಿ ಮಧ್ಯದಲ್ಲಿ ಯಾವುದಾದ್ರೂ ಪ್ರೈವೇಟ್ ಹಾಸ್ಪಿಟ್ಲ್ ಕಾಣಿಸಿದ್ರೆ ದಯವಿಟ್ಟು ಅದ್ರ ಕಡೆ ಒಂಚೂರು ಗಮನ ವಹಿಸಿ. ಅಲ್ಲಿ ಮುಂಚೆ ಅಂದರೆ ಲಾಕ್ಡೌನ್ಗಿಂತ ಮುಂಚೆ ಅಲ್ಲಿ ಜನಸಂಖ್ಯೆ ಎಷ್ಟಿತ್ತು, ಅಲ್ಲಿ ಪೇಷೆಂಟ್ಗಳ ಸಂಖ್ಯೆ ಎಷ್ಟಿತ್ತು, ಲಾಕ್ಡೌನ್ ನಂತರ ಅಲ್ಲಿನ ಜನಸಂಖ್ಯೆ ಪೇಷೆಂಟ್ಗಳ ಸಂಖ್ಯೆ ಎಷ್ಟು ಕಡಿಮೆ ಆಗಿದೆ ಅನ್ನುವಂಥದ್ದನ್ನು ನೀವು ಗಮನಿಸ್ಬೋದು. ಯಾಕೆಂದರೆ ಅಲ್ಲಿ ಇವಾಗ ಏನಾಗಿದೆ ಅಂದರೆ ಪೇಷೆಂಟ್ಗಳು ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ, ಜನರಿಗೆ ಕಾಯಿಲೆಗಳೇ ಬರ್ತಾ ಇಲ್ಲ. ಜನರಿಗೆ ಕಾಯಿಲೆ ಬರದೇ ಇರೋದಕ್ಕೆ ಕಾರಣ ಅಂತಂದರೆ ಜನರು ಔಟ್ಸೈಡ್ ಫುಡ್ಗಳನ್ನು ತಿಂತಾ ಇಲ್ಲ, ಸ್ಟ್ರೀಟ್ ಫುಡ್ಗಳನ್ನು ತಿಂತಾ ಇಲ್ಲ. 3 ಇಂಚು ನಾಲ್ಗೆ ಆಸೆಯಿಂದ ಏನು ಮಾಡ್ತಾ ಇದ್ರು ಜನರು, ಯಥೇಚ್ಛವಾಗಿ ನಮ್ಮ ದೇಹಕ್ಕೆ ಎಷ್ಟು ಅವಶ್ಯಕತೆ ಇದೆ, ನಾವು ಎಷ್ಟು ತಿನ್ನಬೇಕು ಒಂದು ದಿನಕ್ಕೆ, ಯಾವ್ಯಾವ ಟೈಮಲ್ಲಿ ಎಷ್ಟೆಷ್ಟು ಆಹಾರ ತಿನ್ನಬೇಕು, ಯಾವ ಆಹಾರ ತಿಂದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನುವಂಥ ವಿಚಾರವನ್ನು ಭಾಳಷ್ಟು ಜನರು ಮರ್ತೋಗಿರ್ತಾ ಇದ್ರು. ಸೊ ಅದ್ರ ಕಡೆ ಗಮನ ಕೊಡದೆ ನಾವೆಲ್ಲ ಏನು ಮಾಡ್ತಾ ಇದ್ವಿ, ಔಟ್ಸೈಡ್ ಫುಡ್ಗಳನ್ನು, ಪಿಜ್ಜಾ ಬರ್ಗರ್ಗಳನ್ನು, ಇನ್ನೊಂದು ಮತ್ತೊಂದು ಎಣ್ಣೆಯಲ್ಲಿ ಕರೆದಿರೋ ಐಟಮ್ಗಳನ್ನು, ರೋಡ್ ಸೈಡ್ ಫುಡ್ಗಳು, ಸ್ಟ್ರೀಟ್ ಫುಡ್ಗಳು ಎಲ್ಲವನ್ನು ತಿಂದು 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 ಏನಾಗ್ತಾ ಇತ್ತು, ನಮ್ಮ ದೇಹ ಅದರ ಒಂದು ನಾರ್ಮಲ್ ಸ್ಥಿತಿಯನ್ನೇ ಕಳ್ಕೊಂಡು ಕಾಯಿಲೆಗಳು ಬರ್ತಾ ಇದ್ವು. ಅನೇಕ ರೀತಿಯ ಕಾಯಿಲೆಗಳಿಗೆ ನಮ್ಮ ನಾವೆಲ್ಲರೂ ತುತ್ತಾಗುವಂಥ ಒಂದು ಉದಾಹರಣೆಗಳು ನಮ್ಮ ಸುತ್ತಮುತ್ತ ಸಾಕಷ್ಟು ಆಗ್ಬಿಟ್ಟಿತ್ತು ಅಲ್ವಾ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಯಾರಾದರೂ ಒಬ್ಬರು ಮಲಗಿರುವಂಥ ಒಂದು ಸಂದರ್ಭಗಳನ್ನು ನಾವು ನೋಡಿದ್ವಿ. ತಿಂಗಳಲ್ಲಿ ಮನೆಯಲ್ಲಿ ಯಾರಾದರೂ ಒಬ್ಬರು ಅಂದರೆ ಒಂದು ಒಂದು ಫ್ಯಾಮಿಲಿಯಲ್ಲಿ ಒಂದು 8-10 ಜನ ಇದ್ದರು ಅಥವಾ ಒಂದು 4-5 ಜನ 5-6 ಜನ ಇದ್ದರು ಅಂತ ನೋಡಿ, ಒಬ್ಬರು ಮಲಗಿರೋದ್ರಕ್ಕೆ ಇಂದ ಇನ್ನೊಬ್ಬರು ಕಾಯಿಲೆ ಬೀಳುವಂಥದ್ದು, ಒಬ್ಬರು ಹುಷಾರಾದರೆ ಅದರ ನಂತರ ಇನ್ನೊಬ್ಬರು ಮತ್ತೆ ಏನು ಕಾಯಿಲೆ ಬಂದು ಪೇಷೆಂಟ್ಗಳಾಗಿರ್ತಾ ಇದ್ರು. ಕಾರಣ ಅಂತಂದರೆ ಔಟ್ಸೈಡ್ ಫುಡ್ಗಳು, ಹೊರಗಿನ ಆಹಾರಗಳನ್ನು ತಿಂದು ತಿಂದು ಜನರಲ್ಲಿ ಏನಾಗ್ತದೆ, ಇಮ್ಯುನಿಟಿ ಪವರು, ರೆಸಿಸ್ಟೆನ್ಸ್ ಪವರ್ ಕಡಿಮೆ ಆಗಿ ಹೋಗ್ತಾ ಇತ್ತು. ಅದರಿಂದ ದೇಹಕ್ಕೆ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಕಾಯಿಲೆ ಬಂದರೂ ಕೂಡ ಅದನ್ನು ಎದುರಿಸುವಂಥ ಶಕ್ತಿ ನಮ್ಮ ದೇಹಕ್ಕೆ ಇರ್ತಾ ಇರಲಿಲ್ಲ. ಇಮ್ಯುನಿಟಿ ಪವರ್, ಆ ಒಂದು ರೆಸಿಸ್ಟೆನ್ಸ್ ಪವರ್ ನಮ್ಮಲ್ಲಿ ಕಡಿಮೆ ಆಗಿರೋದ್ರ ಕಾರಣ ಏನಾಗೋದು, ಒಂದು ಸಣ್ಣ ಜ್ವರ, ಕೆಮ್ಮು, ನೆಗಡಿ, ತಲೆನೋವು ಬಂದರೂ ಕೂಡ ನಮಗೆ ತಡ್ಕೊಳ್ಳೋಕ್ಕಾಗಲ್ಲ. ಅವಾಗ ಏನು ಮಾಡ್ತೀವಿ ನಾವು, ಹತ್ತಿರದ ಹಾಸ್ಪಿಟ್ಲ್ಗಳಿಗೆ ಹೋಗ್ತೀವಿ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತಂದರೆ ಅಲ್ಲಿ ಏನೋ ಒಂದು ಜನರಿಗೆ ಕೆಲವೊಂದು ಕಡೆ ಹಾಸ್ಪಿಟ್ಲ್ಗಳ ಒಂದು ಫೆಸಿಲಿಟಿ ಇರೋದಿಲ್ಲ, ಕಡಿಮೆ ಇರ್ತವೆ, ಅಲ್ಲಿ ಹೋಗ್ಲಿಕ್ಕೆ ಜನಗಳಿಗೆ ದೂರ ಆಗ್ಬೋದು, ಹಾಗೆ ಅಂತ ಹೋಗಲ್ಲ. ಅಥವಾ ನಾವು ಹೋದ ಸಂದರ್ಭದಲ್ಲಿ ಕೆಲವೊಂದು ಏನಾಗುತ್ತೆ, ಕೆಲವು ಡಾಕ್ಟರ್ಗಳು ನೆಗ್ಲೆಕ್ಟ್ ಮಾಡಿರ್ತಾರೆ, ಅಥವಾ ಅಲ್ಲಿ ಫೆಸಿಲಿಟಿಗಳು ಕಡಿಮೆ ಆಗಿರುತ್ತೆ, ಅಥವಾ ಗೌರ್ಮೆಂಟ್ದು ಒಂದು ಟೈಮಿಂಗ್ ಇದೆ, ಇಷ್ಟು ಟೈಮಲ್ಲೇ ಹಾಸ್ಪಿಟ್ಲ್ ತೆಗೀತೆ, ಇಷ್ಟೇ ಟೈಮಲ್ಲಿ ಕ್ಲೋಸ್ ಆಗಿರುತ್ತೆ, ಆ ಟೈಮಲ್ಲಿ ಡಾಕ್ಟರ್ಗಳು ಒಂದು ಸಿಗೋದಿಲ್ಲ ಅನ್ನುವಂಥ ಭಯದಿಂದ ಏನು ಮಾಡ್ತಾರೆ, ಕಾಯಿಲೆ ಇರುವಂಥ ವ್ಯಕ್ತಿಗಳು ಏನು ಮಾಡ್ತಾರೆ, ಇಮಿಡಿಯೇಟ್ ನಾವು ಹೋಗ್ಬಿಡೋಣ, ಕೆಲವರು ಇನ್ಶೂರೆನ್ಸ್ ಮಾಡಿಸ್ಕೊಂಡಿರ್ತಾರೆ, ಏನು ತೊಂದರೆ ಇರಲ್ಲ, ಕೆಲವರು ದುಡ್ಡಿರುವಂಥ ವ್ಯಕ್ತಿಗಳಿರ್ತಾರೆ, ಅವ್ರು ಏನು ಮಾಡ್ತಾರೆ, ಹತ್ತಿರದ ದೊಡ್ಡ ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳಿಗೆ ಹೋಗ್ತಾರೆ, 1000 ರೂಪಾಯಿ 1,00,000 ರೂಪಾಯಿ ಹಣವನ್ನು ಖರ್ಚು ಮಾಡಿ ಹುಷಾರಾಗಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ಈಗಿರಬೇಕಾದ್ರೆ ಹಾಸ್ಪಿಟ್ಲ್ಗಳನ್ನುವಂಥದ್ದು ನಮ್ಮ ಇಂಡಿಯಾದಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಬಿಗ್ಗೆಸ್ಟ್ ಬಿಸ್ನೆಸ್ ಒಂದು ಜೋನ್ ಆಗಿಬಿಟ್ಟಿತ್ತು. ಹಾಸ್ಪಿಟ್ಲ್ ಅನ್ನುವಂಥದ್ದು ದೊಡ್ಡ ಬಿಸ್ನೆಸ್ ಏರಿಯಾ, ಇದರಿಂದ ಸಾಕಷ್ಟು ಏನು 1,000 ರೂಪಾಯಿ 1,00,000 ರೂಪಾಯಿ 2,00,000 ರೂಪಾಯಿ ಹಣದ ಟ್ರಾನ್ಸಾಕ್ಷನ್ ನಡೀತಾ ಇತ್ತು ಹಾಸ್ಪಿಟ್ಲ್ಗಳಿಂದ. ಅದ್ರ ಕಾರಣ ಏನಾಗೋದು, ನೀವು ಯಾವುದಾದ್ರು ಒಂದು ಏರಿಯಾಗೆ ಹೋಗಿ ನೋಡಿ, ನೀವು ನೋಡಿದಾಗ ಒಂದು ಹಾಸ್ಪಿಟ್ಲ್ ಇದ್ರೆ ಒಂದು 5 ವರ್ಷ ಬಿಟ್ಟು ಅಲ್ಲಿ ಹೋಗಿರಿ, ಅಲ್ಲಿ ಏನಿಲ್ಲ ಅಂದ್ರೆ ಒಂದು 4-5 ಹಾಸ್ಪಿಟ್ಲ್ಗಳಾಗಿರೋಂಥದ್ದು. ಮಲ್ಟಿ ಸ್ಪೆಷಾಲಿಟಿ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು, 1,00,000 ರೂಪಾಯಿ ಹಣವನ್ನು ಇನ್ವೆಸ್ಟ್ ಮಾಡಿ ಆ ಹಾಸ್ಪಿಟ್ಲ್ಗಳನ್ನೇ ಏನು ಎಕ್ಸ್ಟೆನ್ಷನ್ ಮಾಡಿರ್ತಾ ಇದ್ರು. ಸೊ ಅಂಥ ಒಂದು ಬಿಸ್ನೆಸ್ ಆಗಿರುವಂಥ ಹಾಸ್ಪಿಟ್ಲ್ಗಳು ಇವತ್ತು ಕರೋನಾ ಎಫೆಕ್ಟ್ ಟೈಮಲ್ಲಿ ಏನು ಲಾಕ್ಡೌನ್ ಆಗಿದೆ ಈ ಸಂದರ್ಭದಲ್ಲಿ ಭಾಳಷ್ಟು ಹಾಸ್ಪಿಟ್ಲ್ಗಳು ಖಾಲಿ ಆಗ್ತಾ ಇದೆ. ಅಂದರೆ ಒಂದು ಸುಮಾರು ಒಂದು 70-80% ಹಾಸ್ಪಿಟ್ಲ್ ಖಾಲಿ ಇರ್ತಾ ಇದೆ, ಜನಗಳ ಸಂಖ್ಯೆ ಕಡಿಮೆ ಆಗಿಬಿಟ್ಟಿದೆ, ಅಲ್ಲಿ ಪೇಷೆಂಟ್ಗಳೇ ಕಡಿಮೆ ಆಗಿಬಿಟ್ಟಿದ್ದಾರೆ. ಕಾರಣ ಔಟ್ಸೈಡ್ ಫುಡ್ಗಳು ತಿನ್ನದೆ ಜನರಲ್ಲಿ ಇಮ್ಯುನಿಟಿ ಪವರ್ ಇಂಪ್ರೂವ್ ಆಗ್ತಾ ಇದೆ, ಕಾಯಿಲೆಗಳು ಬರ್ತಾ ಇಲ್ಲ, ಜನರು ಪೇಷೆಂಟ್ಗಳು ಆಗ್ತಾ ಇಲ್ಲ, ಮನೆ ಊಟ ಮಾಡ್ತಾ ಇದ್ದಾರೆ, ಮನೆಯಲ್ಲಿ ಏನು ಅವರೇ ಆಹಾರಗಳನ್ನು ರೆಡಿ ಮಾಡಿಕೊಂಡು ಯಾವ ರೀತಿಯಾದಂಥ ಆಹಾರ ಬೇಕು ಆ ರೀತಿ ಮಾಡ್ಕೊಳ್ತಾ ಇದ್ರು. ಮಸಾಲೆಗಳು ಕಡಿಮೆ ಹಾಕುವಂಥದ್ದು, ಸೋಡಾ ಪುಡಿ ಫುಡ್ಗಳು, ಏನು ಸ್ಟ್ರೀಟ್ ಫುಡ್ಗಳಲ್ಲಿ ಎಣ್ಣೆ ಐಟಮ್ಗಳು ತಿನ್ನುವಂಥದ್ದು, ಹೋಟೆಲ್ಗಳು ಫುಡ್ಡು, ಫಾರಿನ್ ಫುಡ್ಗಳು ಏನು ಬಂದಿದೆ, ಪಿಜ್ಜಾ, ಬರ್ಗರು, ಕೋಕು, ಇನ್ನೊಂದು ಮತ್ತೊಂದು ಕೂಲ್ ಡ್ರಿಂಕ್ಸ್ಗಳು, ಇವನ್ನೆಲ್ಲ ಕುಡಿದು ಕುಡಿದು ತಿಂದು ತಿಂದು ಏನಾಗ್ಬಿಟ್ಟಿತ್ತು, ಎಲ್ರಿಗೂ ಅನೇಕ ರೀತಿಯಾದಂಥ ಕಾಯಿಲೆಗಳು ಬರ್ತಾ ಇತ್ತು. ಆ ದೇಹ ಆ ಕಾಯಿಲೆಗಳನ್ನು ಎದುರಿಸುವಂಥ ಶಕ್ತಿ ನಮ್ಮ ದೇಹದಲ್ಲಿ ಇಲ್ಲದೇ ಇರೋ ಕಾರಣ ಏನಾಗೋದು, ನಾವು ಅನಿವಾರ್ಯವಾಗಿ ಆಸ್ಪಿಟ್ಲ್ಗಳಿಗೆ ಹೋಗಲೇಬೇಕಾಗ್ತಿತ್ತು. ಸೊ ಹಾಗೆ ದಿನಕ್ಕೆ ಎಷ್ಟೋ ಜನ, ಅಲ್ಲ 1,000,000 ಜನ 1,00,000 ಜನ ಪೇಷೆಂಟ್ಗಳು ಬರೋದ್ರಿಂದ ಏನಾಗ್ತಿತ್ತು, ಹಾಸ್ಪಿಟ್ಲು ಡಾಕ್ಟರ್ಗಳಿಗೆ, ಆ ಒಂದು ಮಾಲೀಕರುಗಳಿಗೆ, ನಾವು ಇನ್ನೊಂದು ಹಾಸ್ಪಿಟ್ಲ್ ಕಟ್ಟಲೇಬೇಕು, ಯಾಕಂದರೆ ಪೇಷೆಂಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ನಾವು ಇಂಪ್ರೂವ್ ಮಾಡಲೇಬೇಕು, ಇದರಿಂದ ನಮಗೂ ಲಾಭ, ಇನ್ನು ಪೇಷೆಂಟ್ಗಳು ಬರ್ತಾನೆ ಇದ್ದಾರೆ ನಾ ಅನ್ನುವಂಥ ಕಾರಣದಿಂದ ಏನು ಮಾಡೋರು, ಅವರು ಕೋಟಿ ಕೋಟಿ ಹಣವನ್ನು ಇನ್ವೆಸ್ಟ್ ಮಾಡಿ ಇನ್ನೂ ದೊಡ್ಡ ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಇರುವಂಥ ಹಾಸ್ಪಿಟ್ಲ್ಗಳನ್ನು ಇಂಪ್ರೂವ್ ಮಾಡ್ತಾನೆ ಹೋದರು. ಇವತ್ತೇನಾಗಿದೆ ಅಂತಂದರೆ ಖಂಡಿತವಾಗಲೂ ಭಾಳಷ್ಟು ಜನ ಪ್ರೈವೇಟ್ ಹಾಸ್ಪಿಟ್ಲ್ ಓನರ್ಗಳು ಅವರು ಮನದಾಳದ ಮಾತುಗಳನ್ನು ಕೆಲವ್ರ ಹತ್ರ ಹಂಚ್ಕೊಂಡಿರುವಂಥದ್ದು, ನಮಗೆ ನರ್ಸ್ಗಳಿಗೆ ಅಲ್ಲಿರುವಂಥ ಕೆಲಸಗಾರರಿಗೆ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ, ಸೆಕ್ಯೂರಿಟಿ ಗಾರ್ಡ್ಗೂ ಸಂಬಳ ಕೊಡೋದಕ್ಕೆ ನಮಗೆ ಕಷ್ಟ ಆಗ್ಬಿಟ್ಟಿದೆ. ಯಾಕೆ ಅಂತಂದರೆ ದೇಶ ಲಾಕ್ಡೌನ್ ಆಗಿದೆ, ಇಲ್ಲಿ ಯಾರು ಪೇಷೆಂಟ್ಗಳು ಬರ್ತಾ ಇಲ್ಲ, ಪೇಷೆಂಟ್ಗಳು ಯಾಕೆ ಬರ್ತಾ ಇಲ್ಲ, ಜನಗಳಿಗೆ ಕಾಯಿಲೆ ಬರ್ತಾ ಇಲ್ಲ, ಜನಗಳಿಗೆ ಕಾಯಿಲೆ ಬರದೇ ಇರೋದಕ್ಕೆ ಕಾರಣ ಏನಂತಂದರೆ ಅವರು ಔಟ್ಸೈಡ್ ಫುಡ್ ತಿಂತಾ ಇಲ್ಲ.
ಔಟ್ಸೈಡ್ ಫುಡ್ ತಿನ್ನೋದ್ರಿಂದನೇ ಅವರಲ್ಲಿ ಇಮ್ಯುನಿಟಿ ಪವರು ರೆಸ್ಟೆನ್ಸ್ ಪವರ್ ಕಡಿಮೆ ಆಗಿ ಯಾವುದಾದ್ರೂ ಒಂದು ಕಾಯಿಲೆ ಬಂದರೆ ಅದನ್ನ ಎದುರಿಸೋ ಶಕ್ತಿ ಅವರಲ್ಲಿ ಇಲ್ಲದೆ ಏನು ಮಾಡ್ತಾ ಇದ್ರು, ಅವ್ರು ನಮ್ಮ ಹಾಸ್ಪಿಟ್ಲ್ಗಳಿಗೆ ಬರ್ತಾ ಇದ್ರು, ನಮ್ಮ ಇಂಗ್ಲಿಷ್ ಮೆಡಿಸಿನ್ಗೆ ಅವರು ಮೊರೆ ಹೋಗ್ತಾ ಇದ್ರು. ನಮಗೆ ಅದರಿಂದ ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ಹಣ ಆಗ್ತಾ ಇತ್ತು. ನಾವು ಬಿಸ್ನೆಸ್ ತುಂಬ ಇಂಪ್ರೂವ್ ಮಾಡ್ಕೊಂಡಿದ್ವಿ. ಸೊ ಅದರ ನಿಟ್ಟಿನಲ್ಲಿ ಇವತ್ತು ನಮ್ಮ ಹಾಸ್ಪಿಟ್ಲ್ಗಳಿಗೆ ಪೇಷೆಂಟ್ಗಳ ಸಂಖ್ಯೆ ಕಡಿಮೆ ಆಗಿಬಿಟ್ಟಿದೆ ಅನ್ನುವಂಥ ಮಾತನ್ನು ಕೂಡ ಎಷ್ಟೋ ಜನ ಪ್ರೈವೇಟ್ ಹಾಸ್ಪಿಟ್ಲ್ ಓನರ್ಗಳು ಹೇಳ್ಕೊಂಡಿರುವಂಥ ಉದಾಹರಣೆಗಳು ಸಾಕಷ್ಟಿದೆ ಮಿತ್ರರೇ. ಹಾಗಾಗಿ ಇದು ನಮಗೆ ಎಚ್ಚರಿಸುವಂಥ ಒಂದು ಕರೋನಾ ಎಫೆಕ್ಟು, ಕರೋನಾ ಕಾಯಿಲೆ ಅನ್ನುವಂಥದ್ದು ನಮ್ಮಲ್ಲಿರುವಂಥ ತಪ್ಪುಗಳನ್ನು ನಮಗೆ ತಿಳಿ ಹೇಳಿದೆ. ನಾವು ಮಾಡ್ಕೊಂಡಂಥ ಏನು ನಾಲ್ಗೆ ರುಚಿಗೋಸ್ಕರ ನಾವು ಏನು ಹೋಗಿ ಹೋಗಿ ಅಲ್ಲಿ ಇಲ್ಲಿ ಸೈಡ್ ಫುಡ್ಗಳನ್ನು ತಿಂತಾ ಇದ್ವಿ, ಅದರಿಂದ ನಮಗೆ ಅನಾರೋಗ್ಯ ಪರಿಸ್ಥಿತಿಯನ್ನು ಎದುರಿಸ್ಬೇಕಾಗ್ತಾ ಇತ್ತು. ಇವತ್ತು ಎಲ್ಲರೂ ಮನೆಯಲ್ಲಿ ಊಟ ಇರ್ತಾರೆ, ಮನೆಯಲ್ಲಿ ಊಟ ಮಾಡ್ತಾ ಇದ್ರೆ ಏನು ಲಾಕ್ಡೌನ್ ಆದರೂ ಕೂಡ ಕೆಲವರು ಅವರು ಏನು ಮಾಡ್ತಾರೆ ಅಂದರೆ ಪರವಾಗಿಲ್ಲ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯಾದಂಥ ಸರ್ಕಾರ ಹೇಳಿದಂಥ ಪ್ರಿಕಾಷನ್ಸ್ನು ಮೇಂಟೈನ್ ಮಾಡೋರಿಲ್ಲ. ಕೆಲವರು ಅದನ್ನು ಮೇಂಟೈನ್ ಮಾಡದೆ ಅದನ್ನು ಪಾಲಿಸದೆ ಏನು ಮಾಡ್ತಾರೆ ಓಡಾಡ್ತಾ ಇದ್ದಾರೆ, ಏನು ಬೇಕಾದ್ರೆ ತಿಂತಾರೆ. ಆದರೂ ಕೂಡ ನೋಡಿ ಎಲ್ಲ ಬಾರ್ಗಳೆಲ್ಲ ಕ್ಲೋಸ್ ಆಗಿದೆ, ಆದರೂ ಕೂಡ ಕೆಲವರು ಎಣ್ಣೆ ಹೊಡೆಯುತ್ತಾರೆ, ಹಿಂಗಾದರೂ ಅರೇಂಜ್ ಮಾಡ್ಕೊಂಡಿರ್ತಾರೆ. ಸೊ ಅಂಥ ಒಂದು ಸಂಗತಿಗಳನ್ನು ಕೂಡ ನಾವು ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀವಿ. ಏನು ಈಗ ಕೆಲವರಿಗೆ ಬೀಡಿ ಸಿಗರೇಟ್ಗಳು ಕೆಲವೊಂದು ಅಂಗಡಿಗಳಲ್ಲಿ ಸಿಗಲ್ಲ, ಆದರೂ ಬಿಡಲ್ಲ ಅವರು, ಅಂಗಡಿಯವ್ರನ್ನ ಬೈದು ಅವ್ರ ಹತ್ರ ಜಗಳ ಮಾಡಿ ಆಗಲಿ ಇಲ್ಲ ನೀವು ದಯವಿಟ್ಟು ಕೊಡಲೇಬೇಕು, ನಮಗೆ ಬೇಕೇ ಬೇಕು ಅನ್ನುವಂಥದ್ದು. ಅಂದರೆ ಅಷ್ಟು ಈ ಮಾದಕ ವಸ್ತುಗಳಿಗೆ ನಮ್ಮ ಜನರು ನಮ್ಮವರೆಲ್ಲ ಏನಾಗಿದೆ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಅಂದರೆ ಇದೆಲ್ಲ ನಮ್ಮ ಸಂಸ್ಕೃತಿ ಅಲ್ಲ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಊಟ ಮಾಡುವಂಥ ಆಹಾರಗಳೇನು ಅಂತಂದರೆ ಸಿರಿಧಾನ್ಯ ಊಟ ಆಗ್ಬೋದು, ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ಮುದ್ದೆ, ಇನ್ನು ನಮ್ಮ ಕಷಾಯಗಳು ಕುಡಿಯುವಂಥದ್ದು. ಅದ್ರ ಕಷಾಯಗಳನ್ನು ಮರೆತು ಇವತ್ತು ಏನಾಗಿದ್ರೆ ಎಲ್ಲರೂ ನಮ್ಮ ಬ್ರಿಟಿಷರು ಪರಿಚಯ ಮಾಡಿಸಿರುವಂಥ ಟೀ ಕಾಫಿಗಳಿಗೆ ಮೊರೆ ಹೋಗ್ಬಿಟ್ಟಿದ್ದಾರೆ. ಭಾಳಷ್ಟು ಜನ ನಾನು ಗಮನಿಸ್ದಂಗೆ ಟೀ ಕಾಫಿಗೆ ಜಾಸ್ತಿ ಮೊರೆ ಹೋಗ್ಬಿಟ್ಟಿದ್ದಾರೆ. ಸೊ ಇಂಥ ಒಂದು ತಪ್ಪುಗಳನ್ನು ನಾವೆಲ್ಲರೂ ಮಾಡ್ತಾ ಇದ್ದೀವಿ ಮಿತ್ರರೇ. ನಾವೇನು ಸ್ಕೂಲು ಕಾಲೇಜುಗಳಲ್ಲಿ ಒಂದು ವಿಷಯನ ಗಮನಿಸ್ಬೋದು, ಯಾರು ವರ್ಷ ಪೂರ್ತಿ ಚೆನ್ನಾಗಿ ಓದಿ ಚೆನ್ನಾಗಿ ಪಾಠ ಕೇಳಿ ಗಮನ ಇಟ್ಟು ಓದಿರ್ತಾನೆ ಅಂಥ ವ್ಯಕ್ತಿ ರ್ಯಾಂಕ್ ಬರ್ತಾನೆ. ಇನ್ನೂ ಸ್ವಲ್ಪ ಕಡಿಮೆ ಓದಿದಂಥವನು ಡಿಸ್ಟಿಂಕ್ಷನ್ ಬರ್ತಾನೆ, ಇನ್ನೂ ಕಡಿಮೆ ಇರುವಂಥವ್ನು ಫಸ್ಟ್ ಕ್ಲಾಸ್, ಇನ್ನು ಅವನ ಕೆಳಗಿರುವಂಥವ್ನು ಸೆಕೆಂಡ್ ಕ್ಲಾಸ್. ಸೊ ಈ ಕೆಲವರು ಏನು ಎಕ್ಸಾಮ್ ಟೈಮಲ್ಲಿ ಮಾತ್ರ ಪ್ರಿಪೇರ್ ಆಗಿ ಓದ್ತಾರೆ, ಎಕ್ಸಾಮ್ ಟೈಮಲ್ಲಿ ಇಲ್ಲ ನಾನು ಪಾಸ್ ಆಗಲೇಬೇಕು ಅನಿವಾರ್ಯವಾಗಿದೆ ಈ ಸಂದರ್ಭ ಅಂತ ಹೇಳ್ಬಿಟ್ಟು ಓದ್ತಾನೆ ಅಂತೂ ಪಾಸ್ ಆಗಿರ್ತಾನೆ, ಜಸ್ಟ್ ಪಾಸ್ ಆಗಿರ್ತಾನೆ. ಸೊ ಈ ಕರೋನಾ ಅನ್ನುವಂಥದ್ದು ಕೂಡ ಹಾಗೇನೆ, ನಾವು ಎಷ್ಟು ಕೇರ್ ತಗೋತೀವಿ ಅಷ್ಟು ಟಾಪ್ ಲಿಸ್ಟಲ್ಲಿ ಸೇಫ್ ಆಗಿರುವಂಥದ್ದು. ಯಾರು ಈ ಸೇಫ್ಟಿ ಪ್ರಿಕಾಷನ್ಸ್ಗಳನ್ನು ಸರ್ಕಾರ ಹೇಳಿದಂಥ ಕ್ರಮಗಳನ್ನು ನಾವು ಪಾಲಿಸೋದಿಲ್ವೋ ಅಂಥವ್ರು ರ್ಯಾಂಕ್ ಹೋಲ್ಡರ್, ಡಿಸ್ಟಿಂಕ್ಷನ್, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಫೇಲ್. ಸೊ ಫೇಲ್ ಆಗುವ ಹಂತಕ್ಕೆ ನಾವು ಯಾರೂ ಹೋಗಬಾರ್ದು, ಅಟ್ಲೀಸ್ಟ್ ನಾವು ಪಾಸ್ ಆಗಬೇಕು, ಇದರಿಂದ ಸೇಫ್ ಆಗಿರಬೇಕು ಅಂತಂದರೆ ಒಂದಷ್ಟು ಸೇಫ್ಟಿ ಪ್ರಿಕಾಷನ್ಸ್ಗಳನ್ನಾದರೂ ನಾವು ಮಾಡಬೇಕು. ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಅನಿವಾರ್ಯವಾಗಿ ಹೊರಗಡೆ ಹೋಗಿರ್ತೀವಿ, ಅಂಥ ಒಂದು ಟೈಮಲ್ಲಿ ಮೇಂಟೈನ್ ಮಾಡೋಕ್ಕಾಗಿರಲ್ಲ, ಕೆಲವೊಂದು ಸರಿ ಫಿಸಿಕಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಲ್ಲಿ ನಾವು ಫೇಲ್ ಆಗಿರ್ತೀವಿ, ವಿಫಲರಾಗಿರ್ತೀವಿ. ಆದರೂ ಕೂಡ ಅಲ್ಲಿ ದೇವರೇ ಕಾಪಾಡಪ್ಪ ಅಂದ್ಕೊಂಡು ಹೋಗ್ಲೇಬೇಕು. ಯಾಕಂದರೆ ನಮ್ಮ ಸಂಸ್ಕೃತಿಯಲ್ಲಿ ಇರುವಂಥದ್ದು 60-80 ಭಾಗ ನಾವು ಕೇರ್ ತೊಗೊಂಡ್ರೆ ಖಂಡಿತವಾಗಲೂ ನಮಗೆ ಸೃಷ್ಟಿ, ಪ್ರಕೃತಿ, ದೇವರು ಅನ್ನುವಂಥದ್ದು ಕೂಡ 20-40 ಭಾಗ ನಮ್ಮನ್ನು ಕಾಪಾಡ್ತಾನೆ, ನಮಗೆ ಕಾಯ್ತಾನೆ ಅನ್ನೋದು ಖಂಡಿತವಾಗ್ಲೂ ನಿಜ. ಇದನ್ನು ನಾವು ನಂಬಲೇಬೇಕು. ನಮ್ಮ ಒಂದು ಪದ್ಧತಿಗಳಲ್ಲಿ ನಾವು ಭಾಳಷ್ಟು ಜನ ಇದಕ್ಕೆ ಗೌರವ ಕೊಡ್ತೀವಿ, ಇದನ್ನು ಪಾಲಿಸ್ಕೊಂಡು ಹೋಗ್ತಾ ಇದೀವಿ ಕೂಡ. ಸೊ ಆಗಿರಬೇಕಾದ್ರೆ ಮಿತ್ರರೇ, ಯಾರು ಈ ಒಂದು ಸೇಫ್ಟಿ ಪ್ರಿಕಾಷನ್ಸ್ನ ಮೇಂಟೈನ್ ಮಾಡುವ ಪ್ರಯತ್ನ ಮಾಡ್ತೀವಿ ಅವರೆಲ್ಲರೂ ಕೂಡ ನಾವು ಖಂಡಿತವಾಗ್ಲೂ ಸೇಫ್ ಝೋನಲ್ಲಿ ಇರ್ತೀವಿ. ಯಾರೋ ಒಬ್ಬರು ತಜ್ಞರು ಹೇಳಿದ್ರಂತೆ ಇದ್ರ ಬಗ್ಗೆ, ಕೊರೋನಾ ಬಗ್ಗೆ ಯಾರೋ ಒಬ್ಬರು ಸೈಂಟಿಸ್ಟ್ ಹೇಳಿರುವಂಥ ಮಾತು, 54% ಜನರಿಗೆ ಇದು ತೊಂದರೆ ಆಗೋ ಸಾಧ್ಯತೆ ಇದೆ, ಈ ಕೊರೋನಾ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ. ಇನ್ನು 46% ಜನರು ಮಾತ್ರ ಸೇಫ್ ಝೋನಲ್ಲಿ ಇರ್ತಾರೆ. ಇನ್ನು 54% ಆಫ್ ದ ಇಂಡಿಯನ್ಸ್ ಆರ್ ಇನ್ ಟ್ರಬಲ್, ಈ ಒಂದು ಇನ್ಫೆಕ್ಷನ್ಗೆ ತುತ್ತಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಿತ್ರರೇ, ನಾವು 54% ಇನ್ಫೆಕ್ಷನ್ ಲಿಸ್ಟಲ್ಲಿ ಉಳಿತೀವೋ ಅಥವಾ 46% ಸೇಫ್ ಝೋನಲ್ಲಿರುವಂಥ ವ್ಯಕ್ತಿಗಳ ಸಾಲಲ್ಲಿ ಬರ್ತೀವೋ ಅದು ನಮಗೆ ಬಿಟ್ಟಿದ್ದು. 46% ಸೇಫ್ ಝೋನಲ್ಲಿ ನಾವು ಬರಬೇಕು ಅಂತಂದರೆ ಪ್ರಿಕಾಷನ್ಸ್ನ ನಾವೆಲ್ಲರೂ ತೊಗೋಬೇಕು, ಯಾರ್ಯಾರು ತೊಗೊಂಡಿರ್ತಾರೆ ಅಂಥವ್ರು ಸೇಫ್ ಆಗಿರ್ತಾರೆ. ಸೊ ಅನ್ನುವಂಥದ್ದು ಕೂಡ ಭಾಳ ಮುಖ್ಯವಾದಂಥ ವಿಚಾರ ಮಿತ್ರರೇ. ಏನು ಈ ಜನಗಳು ಸೇರುವಂಥ ಜಾಗಗಳಿದೆ ಭಾಳಷ್ಟು ಕಡೆ, ಏನು ಫುಡ್ ಡೊನೇಟ್ ಮಾಡುವಂಥ ಕಾರ್ಯಗಳನ್ನು ತುಂಬ ಜನ ದಾನಿಗಳು ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವರು ಗೊತ್ತು ಗೊತ್ತಿಲ್ಲದೆ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಲ್ಲಿ ವಿಫಲರಾಗ್ತಾರೆ, ಮಾಸ್ಕ್ಗಳನ್ನು ಕೆಲವರು ಧರಿಸಿರೋದಿಲ್ಲ. ಅಂಥ ಒಂದು ಸಣ್ಣ ಸಣ್ಣ ತಪ್ಪುಗಳನ್ನು ನಾವು ಮಾಡಬಾರ್ದು, ಅಂಥದ್ರಿಂದ ನಾವು ತಿದ್ಕೊಳ್ಬೇಕಾದಂಥ ಪರಿಸ್ಥಿತಿ ನಮಗೆ ಭಾಳ ಮುಖ್ಯ. ನನಗೆ ನೋಡಿ, ನಾನು ಮಾಸ್ಕ್ ಧರಿಸೋದ್ರಿಂದ ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗಲ್ಲ, ನಾನು ಫಿಸಿಕಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದ್ರಿಂದ ನಮ್ಮಲ್ಲಿರುವಂಥ ಏನು ಸಮಸ್ಯೆ ಇನ್ನೊಬ್ಬರಿಗೆ ಅದು ತಗಲಲ್ಲ. ಹಾಗಾಗಿ ಮಿತ್ರರೇ, ಎಲ್ಲರೂ ಅವರವ್ರ ಸೇಫ್ಟಿ ನಾವು ಮೇಂಟೈನ್ ಮಾಡ್ಕೊಂಡಿವಿ ಅಂತಂದರೆ ಖಂಡಿತವಾಗ್ಲೂ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗಲ್ಲ, ಬೇರೆಯವರಿಂದ ನಮಗೆ ತೊಂದರೆ ಆಗಲ್ಲ ಅನ್ನುವಂಥದ್ದು ಕೂಡ ಭಾಳ ಮುಖ್ಯ ಆಗಿರುತ್ತೆ.
ಇದನ್ನ ಯಾರ್ಯಾರು ಮೇಂಟೈನ್ ಮಾಡ್ತೀವಿ ಅವರೆಲ್ಲ ಸೇಫ್ ಝೋನಲ್ಲಿ ಇರುವಂಥ ಒಂದು ಪ್ರಯತ್ನ ಮಾಡ್ಬೋದು. ಹಾಗೆ ಹಾಸ್ಪಿಟ್ಲ್ಗಳೆಲ್ಲ ಇವತ್ತು ಖಾಲಿಗಳಾಗ್ತಾ ಇದ್ದಾವೆ, ಕಡಿಮೆ ಆಗ್ತಾ ಇದೆ. ಎಷ್ಟೋ ಪ್ರೈವೇಟ್ ಹಾಸ್ಪಿಟ್ಲ್ಗಳು ಮುಚ್ಚುವ ಅಂತ ಯೋಚನೆ ಕೂಡ ಮಾಡ್ತಾ ಇದ್ದಾರಂತೆ. ಯಾಕೆ ಅಂತಂದರೆ ಅಲ್ಲಿ ಪೇಷೆಂಟ್ಗಳ ಸಂಖ್ಯೆ ಕಡಿಮೆ ಆಗ್ಬಿಟ್ಟಿದೆ, ಪೇಷೆಂಟ್ಗಳೇ ಕಡಿಮೆ ಆಗಿಬಿಟ್ಟಿದ್ದಾರೆ. ಯಾಕೆಂದರೆ ಜನ ಔಟ್ಸೈಡ್ ಫುಡ್ ತಿನ್ನೋರಿಲ್ಲ, ಸ್ಟ್ರೀಟ್ ಫುಡ್ಗಳು ತಿನ್ನೋದಕ್ಕೆ ಇವತ್ತು ಸಾಧ್ಯತೆನೇ ಇಲ್ಲ. ಹಂಗಾಗಿ ಎಲ್ಲರೂ, ಭಾಳಷ್ಟು ಜನರು ಏನು ಮನೆ ಊಟ ತಿಂತಾ ಇದ್ರೆ ಅನಿವಾರ್ಯಯುತವಾಗಿ ಮನೆ ಊಟಗಳನ್ನು ತಿನ್ನೋದ್ರಿಂದ ಎಲ್ಲರಲ್ಲೂ ಇಮ್ಯುನಿಟಿ ಪವರ್ ಇಂಪ್ರೂವ್ ಆಗ್ತಾ ಇದೆ, ರೆಸ್ಟೆನ್ಸ್ ಪವರ್ ಇಂಪ್ರೂವ್ ಆಗ್ತಾ ಇದೆ, ಕಾಯಿಲೆಗಳು ಬರುವಂಥ ಪೇಷೆಂಟ್ಗಳೇ ಕಡಿಮೆ ಆಗ್ತಾ ಇದ್ದಾರೆ. ಸೊ ಈಗಿರಬೇಕಾದ್ರೆ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಒಂದು ಭೀತಿ ಉಂಟಾಗಿದೆ. ಕೊರೋನಾ ಏನಾದರೂ ಇನ್ನೊಂದು 5-6 ತಿಂಗಳು ಕಂಟಿನ್ಯೂ ಆದರೆ ನಿಜಕ್ಕೂ ನಮ್ಮ ಹಾಸ್ಪಿಟ್ಲ್ಗಳಿಗೆ ಭಾಳ ತೊಂದರೆ ಆಗುತ್ತೆ. ನಾವು ಸಂಬಳ ಕೊಡೋಕ್ಕಾಗ್ತಾಯಿಲ್ಲ, ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಎಷ್ಟೋ ಜನ ಪ್ರೈವೇಟ್ ಹಾಸ್ಪಿಟ್ಲು ಮಾಲೀಕರು ಹೇಳ್ಕೊಂಡಿದ್ದಾರಂತೆ. ಸೊ ಈಗಿರಬೇಕಾದ್ರೆ ಮಿತ್ರರೇ, ನಾವೆಲ್ಲರೂ ಸೇಫ್ ಝೋನಲ್ಲಿ ಇರುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಆಮೇಲೆ ಏನು ಈಗ ಲಾಕ್ಡೌನ್ ಒಂದು ಸಂದರ್ಭದಲ್ಲಿ ಭಾಳಷ್ಟು ಜನ ಕೆಲವೊಂದು ಸರ್ಕಾರದ ಏನು ಫೆಸಿಲಿಟಿಗಳನ್ನು ಕೊಡ್ತಾ ಇದ್ರು, ಹಾಲು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ರು, ಅದು ಏನಾಗ್ತದೆ ಕೆಲವರಿಗೆ ತಲುಪ್ತಾ ಇತ್ತು, ಕೆಲವರು ಕಾರಣ ಏನು ಹಂಚೋದಕ್ಕೆ ಅಂತ ಕೆಲವರು ಕೊಡ್ತಾರಲ್ಲ, ಅವರು ಭಾಳಷ್ಟು ಜನರು 1 ಲೀಟ್ರ್ ಹಾಲು ಬಳಸುವಂಥ ಫ್ಯಾಮಿಲಿಯವರು ಅಲ್ಲಿ ಉಚಿತವಾಗಿ ಸಿಗೋದ್ರಿಂದ ಏನಾಗ್ತಿತ್ತು ಅಂದರೆ ಭಾಳಷ್ಟು ಜನರು 2 ಲೀಟ್ರ್ 3 ಲೀಟ್ರ್ ಹಾಲನ್ನು ಬಳಸ್ಕೊಳ್ತಾ ಇದ್ರು. ಸೊ ಹಾಗೆ ನೋಡಿ ಮಿತ್ರರೇ, ಇದೇನು ಪಾಕೆಟ್ ಹಾಲು ಈ ಬರ್ತದಲ್ಲ ಈಗ ಏನು ಪ್ರೊಸೆಸಿಂಗ್ ಆಗಿರುವಂಥ ಹಾಲು, ಅದರಲ್ಲಿ A2 ಪ್ರೋಟೀನ್ ಅಂತೆ. ಅಂದರೆ ಇದು ನಮಗೆ ನಮ್ಮ ನಾಟಿ ಹಸು ನಾಟಿ ಎಮ್ಮೆಗಳಿಂದ ಬರುವಂಥ ಹಾಲು A1 ಪ್ರೋಟೀನ್ ಆಗಿರುತ್ತೆ. ಈ ಪಾಕೆಟ್ ಹಾಲು ಏನು ಬರುತ್ತಲ್ಲ ಅದರಲ್ಲಿ A2 ಪ್ರೋಟೀನ್ ಆಗಿರುತ್ತಂತೆ. ಅದರಲ್ಲಿ A2 ಪ್ರೋಟೀನ್ ಇರೋದ್ರಿಂದ ಅದನ್ನು ನಾವು ನೇರವಾಗಿ ತೊಗೋಬಾರ್ದು, ನೇರವಾಗಿ ಹಾಲನ್ನು ಕುಡಿಯುವಂಥ ಕೆಲಸ, ಹಾಲನ್ನು ಬಳಸುವಂಥ ಕೆಲಸವನ್ನು ಮಾಡಬಾರ್ದಂತೆ. ಅದು ನಮಗೆ ಬಾಡಿಗೆ ನೆಗೆಟಿವ್ ಆಗಿ ಕೆಲಸ ಮಾಡುತ್ತಂತೆ A2 ಪ್ರೋಟೀನ್ ಆಗಿರಬೇಕಾದ್ರೆ ದಯವಿಟ್ಟು ಅದರ ಉತ್ಪನ್ನಗಳಾದ ಮಜ್ಜಿಗೆ, ಮೊಸರು, ಬೆಣ್ಣೆ, ತುಪ್ಪ ಇವುಗಳನ್ನು ಹೆಚ್ಚಾಗಿ ನಾವು ಬಳಸ್ಬೋದಂತೆ, ಊಟಕ್ಕೆ ಬಳಸ್ಕೊಳ್ಳೋದಕ್ಕೆ ಅನುಕೂಲ ಮಾಡ್ಕೊಳ್ಬೇಕಂತೆ. ಹಾಗಾಗಿ ಮಿತ್ರರೇ, ಇವಾಗ ಏನು ಹಾಲು ಸಿಗ್ತದೆ ಅಂತ ಹೇಳ್ಬಿಟ್ಟು ಭಾಳಷ್ಟು ಜನ 5 ಸಾರಿ ಕಾಫಿ ಕುಡಿಯೋರು, 10 ಸಾರಿ 15-20 ಸಾರಿ ಕುಡಿಯುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತೀನಿ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಮನೆಗಳಲ್ಲಿ ಆಗೊಮ್ಮೆ ಈಗೊಮ್ಮೆ 3 ತಿಂಗಳು 6 ತಿಂಗಳಿಗೊಮ್ಮೆ ಕೆಲವೊಂದು ಹಬ್ಬಗಳು ಬರುತ್ತೆ ನಮ್ಮಲ್ಲಿ. ಆ ಹಬ್ಬಗಳ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಒಬ್ಬಟ್ಟು ಮಾಡೋರು, ಹೋಳಿಗೆ ಮಾಡೋರು. ಹೋಳಿಗೆ ಮಾಡಿದಾಗ ನಾವೇನು ಮಾಡ್ತಾ ಇದೀವಿ, ಮತ್ತೆ ನಾಳೆ ನಮಗೆ ಹೋಳಿಗೆ ಸಿಗುತ್ತೋ ಇಲ್ಲೋ, ಒಬ್ಬಟ್ಟು ಸಿಗುತ್ತೋ ಇಲ್ಲೋ ಅನ್ನೋಂಥ ಆಸೆಗೆ ಏನು ಮಾಡ್ತಾ ಇದೀವಿ, ನಾವು ಯಥೇಚ್ಛವಾಗಿ ನನ್ನ ಕೆಪಾಸಿಟಿ 2 ಒಬ್ಬಟ್ಟು ತಿನ್ನುವಂಥದ್ದಿದ್ರೆ ನಾನು 4-5 ಒಬ್ಬಟ್ಟನ್ನು ತಿಂದ್ಬಿಡ್ತಾ ಇದ್ದೆ. ಅವಾಗ ಏನಾಗೋದು ಅಂತಂದರೆ ನನ್ನ ಬಾಡಿಗೆ ಅದನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ, ಅದನ್ನ ಜೀರ್ಣ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗೋದು. ಕಷ್ಟ ಆಗಿ ಏನಾಗ್ತಾ ಇದ್ದೆ ನಾನು, ಒಂದು ವಾಂತಿ ಆಗೋದು, ಇಲ್ಲ ಅಂದರೆ ಭೇದಿ ಆಗೋದು, ಇಲ್ಲ ಅಂತಂದರೆ ವಾಂತಿ ಅಥವಾ ಭೇದಿ ಎರಡರಲ್ಲಿ ಒಂದು ಆಗ್ತಾ ಇತ್ತು. ಅದರಿಂದ ನನಗೆ ಏನಾಗಿದೆ, ಮತ್ತೆ ಜ್ವರ, ಕೆಮ್ಮು, ನೆಗಡಿ ಎಲ್ಲ ಸ್ಟಾರ್ಟ್ ಆಗಿ ಅನೇಕ ರೀತಿಯಾದಂಥ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ವಿ. ಅದರಿಂದ ರಿಕವರ್ ಆಗೋದಕ್ಕೆ ಏನು ಅಂತಂದರೆ, ಫಸ್ಟ್ ಹೊಟ್ಟೆ ಕ್ಲೀನ್ ಆಗಬೇಕು. ಹೊಟ್ಟೆ ಒಂದು ಕಡೆಯಿಂದ ಸ್ವಚ್ಛ ಆದಾಗ ಮಾತ್ರ ನಾವು ಮತ್ತೆ ರಿಕವರ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಸದ್ಗುರುಗಳು ಹೇಳೋದು ಅದೇನೆ, ದಯವಿಟ್ಟು ಯಾರಿಗಾದರೂ ಕಾಯಿಲೆ ಇತ್ತು ಅಂದರೆ ಆ ಕಾಯಿಲೆ ರಿಕವರ್ ಆಗೋದಕ್ಕೆ ಮೇನ್ ಸೊಲ್ಯೂಷನ್ ಅಂತಂದರೆ ಫಸ್ಟ್ ಹೊಟ್ಟೆ ಖಾಲಿ ಮಾಡ್ಕೋಬೇಕಂತೆ. ಹೊಟ್ಟೆ ಒಳಗಡೆ ಏನಾದರೂ ಕಸ ಕಡ್ಡಿ ಆಳು ಮುಳು ನಾವು ತಿಂದಂಥ ಆಹಾರ ಅಲ್ಲಿ ಶೇಖರಣೆ ಆಗಿರಬಾರ್ದು. ನಾವು ತಿಂದಂಥ ಆಹಾರ ಏನಾದರೂ ಅಜೀರ್ಣ ಆಯಿತು, ಜೀರ್ಣಕ್ರಿಯೆ ಆಗಿಲ್ಲ ಅಂತಂದರೆ ಅದು ಕೊಳತೋಗುತ್ತೆ. ಕೊಳತೋಗಿ ಏನಾಗುತ್ತೆ, ಅದು ಗ್ಯಾಸ್ ಆಗುತ್ತೆ. ಆ ಗ್ಯಾಸ್ ಏನಾಗುತ್ತೆ, ದೇಹದ ಬಹಳಷ್ಟು ಕಡೆ ಎಲ್ಲೆಲ್ಲಿ ಸ್ಮೂತ್ ಜಾಗ ಇರುತ್ತಂಥ ಕಡೆ ಎಲ್ಲವೂ ಲಾಕ್ ಆಗಿಬಿಡುತ್ತೆ. ಲಾಕ್ ಆದಾಗ ಏನಾಗುತ್ತೆ, ಅಲ್ಲಿ ನಮಗೆ ರಕ್ತ ಸಂಚಾರ ಏರುಪೇರು ಆಗೋಗುತ್ತೆ. ರಕ್ತ ಸಂಚಾರ ಏರುಪೇರು ಆಗೋಯಿತು ಅಂತಂದರೆ ಸಾಕು, ನಮ್ಮಲ್ಲಿ ಅನಾರೋಗ್ಯದ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಇಷ್ಟು ನೋಡಿ, ಒಂದಕ್ಕೊಂದು ಲಿಂಕ್. ಹಾಗೆ ಮಿತ್ರರೇ, ನಾವು ಒಬ್ಬಟ್ಟಾಗಬಾರ್ದ ಒಂದು ಉದಾಹರಣೆ ಅದು. ನಾನು ಭಾಳಷ್ಟು ಸರಿ ಅನಾರೋಗ್ಯನ ಮಾಡ್ಕೊಂಡಿದ್ದೀನಿ, ಕಾರಣ ನಮಗೆ ಗೊತ್ತಿಲ್ಲ ಅವಾಗ ನಾಳೆ ಸಿಗುತ್ತೋ ಇಲ್ಲ ಅನ್ನೋದು, ತಿನ್ನೋದು ಅನಾರೋಗ್ಯ ಮಾಡ್ಕೊಂಬಿಡೋದು. ಅದೇ ಲಿಮಿಟಲ್ಲಿ ನಾವು ತಿಂದಿದ್ರೆ ಖಂಡಿತವಾಗ್ಲೂ ಆ ಸಮಸ್ಯೆ ನನಗೆ ಬರ್ತಾ ಇರಲಿಲ್ಲ. ಸೊ ಇವತ್ತು ಆರೋಗ್ಯದ ಕಡೆ ಒಂಚೂರು ಗಮನ ಬಂದಿದೆ, ಕಾರಣ ಸದ್ಗುರುಗಳು ಡಾಕ್ಟರ್ ಖಾದರ್ ಸರ್ ಅವರಿಬ್ಬರು ವಿಡಿಯೋಗಳನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಿ ನೋಡಿ ಈ ರೀತಿಯಾದಂಥ ಹೆಲ್ತ್ ಪ್ರಿಕಾಷನ್ಸ್ನ ತಗೊಂಡಿರೋದ್ರಿಂದ ಖಂಡಿತವಾಗ್ಲೂ ನಮ್ಮ ಆರೋಗ್ಯಕ್ಕೆ ನಾವೇ ಡಾಕ್ಟರ್ ಆಗುವಂಥ ಒಂದು ಅನುಭವ ನಮಗೆ ಆಗಿದೆ. ನಿಮ್ಮ ಆರೋಗ್ಯಕ್ಕೆ ನೀವೇ ಡಾಕ್ಟರ್ ಆಗ್ಬೋದು, ನಿಮ್ಮ ಮನೆಗೆ ನೀವೇ ಡಾಕ್ಟರ್ ಆಗುವಂಥ ಒಂದು ಸಂದರ್ಭ ಬರಬೇಕು. ಆ ರೀತಿಯಾದಂಥ ತಿಳುವಳಿಕೆ ನಿಮಗೆ ಬರಬೇಕು ಅಂತಂದರೆ ಖಂಡಿತವಾಗ್ಲೂ ಮಿತ್ರರೇ, ಊಟ ಮಾಡುವಂಥ ವಿಧಾನ, ಮಲಗುವಂಥ ವಿಧಾನ ಏನು, ಮತ್ತು ನೀರು ಕುಡಿಯುವಂಥ ವಿಧಾನ, ಈ 3 ವಿಧಾನಗಳನ್ನು ನಾವು ತಿಳ್ಕೊಂಡ್ಬಿಟ್ರೆ ಇನ್ನು ಮನಸ್ಸು ಕೂಲಾಗಿರೋದಕ್ಕೆ ಒಂದು ವಿಧಾನ ಇದೆ, ಯೋಗ ಪದ್ಧತಿ, ಧ್ಯಾನ ಮಾಡುವಂಥದ್ದು. ಸೊ ನೀರು ಕುಡಿಯೋ ವಿಧಾನ, ಊಟ ಮಾಡುವಂಥ ವಿಧಾನ, ಮಲಗುವಂಥ ವಿಧಾನ, ಈ 3 ವಿಧಾನಗಳನ್ನು ನಾವು ತಿಳ್ಕೊಂಡ್ಬಿಟ್ರೆ ನಿಮ್ಮ ಮನೆಗೆ ನೀವೇ ಡಾಕ್ಟರ್ ಆಗ್ಬೋದು, ನಮಗೆ ನಾವೇ ಡಾಕ್ಟರ್ ಆಗೋದಕ್ಕೆ ಇದು ಖಂಡಿತವಾಗ್ಲೂ ಸಾಧ್ಯ ಮಿತ್ರರೇ. ಸೊ ಏನು ಹಗಲೊತ್ತು ಎದ್ದ ತಕ್ಷಣವೇ ನಿದ್ದೆ ಮಾಡಬಾರ್ದು, ಒಂದು ಸಣ್ಣದಾಗಿ ಹೆಲ್ತ್ ಬಗ್ಗೆ ನಿಮಗೊಂದು ಇನ್ಫಾರ್ಮೇಷನ್ನ ಕೊಟ್ಬಿಡ್ತೀನಿ ಸಿಂಪಲ್ ಆಗಿ.
ರಾತ್ರಿ 9 ರಿಂದ 11 ಗಂಟೆ ಒಳಗಡೆನೆ ನಾವು ನಿದ್ದೆಗೆ ಹೋಗಬೇಕು. 11 ಗಂಟೆ ಒಳಗೆಲ್ಲ ನಿದ್ದೆ ಹೋಗಿ ಬೆಳಿಗ್ಗೆ ಒಂದು 6-7 ಗಂಟೆಗಳು ಎದ್ದೇಳ್ಬೋದು. ಅಂದರೆ ಸುಮಾರು 6 ರಿಂದ 8 ಗಂಟೆ ನಿದ್ದೆ ಮಾಡಿದ್ರೆ ಒಬ್ಬೊಬ್ಬರ ದೇಹ ಒಂದೊಂದು ರೀತಿಯ ನಿದ್ದೆಯನ್ನು ಕೇಳುತ್ತಂತೆ. ಕೆಲವರು 4 ಗಂಟೆಗೆ ನಿದ್ದೆ ಸಾಕಾಗುತ್ತೆ, 4 ಅವರ್ ನಿದ್ದೆ ಸಾಕು, ಕೆಲವ್ರಿಗೆ 6 ಗಂಟೆ ನಿದ್ದೆ ಬೇಕಾಗುತ್ತೆ, ಕೆಲವೊಬ್ಬ ವ್ಯಕ್ತಿ 8 ಗಂಟೆ ನಿದ್ದೆ ಬೇಕಾಗ್ಬೋದು. ಸೊ 8 ಗಂಟೆ ಮೇಲೆ ನಮಗೆ ತಿಳಿದ ಮಟ್ಟಿಗೆ ಬಹುತೇಕ ಜನರಿಗೆ ಅವಶ್ಯಕತೆ ಇರೋದಿಲ್ಲ. 99% ಜನರಿಗೆ 8 ಅವರ್ಸ್ ತುಂಬ ಜಾಸ್ತಿ ಆಯಿತು. ಸೊ 8 ಅವರ್ಸ್ ನಿದ್ದೆ ಮಾಡಿ ಎದ್ದ ನಂತರ ಇನ್ನು ನಾವು ಮಲಗಲೇಬಾರದು. ಹಗಲೊತ್ತಲ್ಲಿ ಸೂರ್ಯ ಇರೋ ಟೈಮಲ್ಲಿ ನಿದ್ದೆ ಮಾಡಲೇಬಾರದು ಮಿತ್ರರೇ, ಇದೊಂದು ಗಮನದಲ್ಲಿರಲಿ. ಹಗಲೊತ್ತು ಸೂರ್ಯ ಇರೋ ಟೈಮಲ್ಲಿ ನಿದ್ದೆ ಬಂತ ಅಂಥ ಟೈಮಲ್ಲಿ ನೀರು ಕುಡೀರಿ, ಓಡಾಡಿ, ಕೆಲಸ ಮಾಡಿ, ಏನಾದರೂ ಯಾವುದೋ ಒಂದು ಆ್ಯಕ್ಟಿವಿಟೀಸಲ್ಲಿ ಪೇಪರ್ ಓದಿ, ಇಲ್ಲ ಸಿನಿಮಾ ನೋಡಿ, ಇಲ್ಲ ಯಾರ ಜೊತೆ ಆದರೂ ಮಾತನಾಡಿ, ಹೊರಗಡೆ ವಾಕ್ ಹೋಗ್ಬಿಡಿ. ಸೊ ಹೀಗೆ ಮಾಡೋದ್ರಿಂದ ನಾವು ನಿದ್ದೆನ ತಡಿಬೋದು. ಹಗಲೊತ್ತು ಸೂರ್ಯ ಇರೋ ಟೈಮಲ್ಲಿ ನಾವು ಯಾವುದೇ ಕಾರಣಕ್ಕೂ ನಿದ್ದೆ ಮಾಡಬಾರ್ದು. ಇದೊಂದು ಹೆಲ್ತ್ ಸೀಕ್ರೆಟ್. ಸೊ ಇದಾದಮೇಲೆ ಬೆಳಿಗ್ಗೆ 10 ಗಂಟೆ ಒಳಗಡೆನೆ ನಾವು ಬೆಳಗಿನ ಊಟ ಮಾಡಬೇಕು. ಇನ್ನು ನಿಮಗೆ ಸಿರಿಧಾನ್ಯ, ರಾಗಿ ಮುದ್ದೆ, ಜೋಳದ ರೊಟ್ಟಿ, ಮೊಳಕೆ ಕಾಳುಗಳು, ಹಣ್ಣು ತರಕಾರಿಗಳು, ಹಸಿ ತರಕಾರಿಗಳು, ಸೀಸನಲ್ ಫ್ರೂಟ್ಗಳು ತಿಂದರೆ ತುಂಬ ಒಳ್ಳೆಯದು. ಬಟ್ ಇದು ಯಾರಿಗೆ ಎಲ್ಲರೂ ಮೈಂಟೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಕೆಲವರು ಮಾತ್ರ ಇದನ್ನ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಎಲ್ಲರೂ ಏನು ಮಾಡೋದು ಅಂತಂದರೆ, ನೀವು ಏನಾದರೂ ತಿನ್ನಿ, ಏನಾದರೂ ಊಟ ಮಾಡಿ, ಬೆಳಿಗ್ಗೆ 10 ಗಂಟೆ ಒಳಗಡೆ, ಬೆಳಿಗ್ಗೆ 8ರಿಂದ 10 ಗಂಟೆ ಒಳಗಡೆ ನಾವು ಬೆಳಗಿನ ಊಟವನ್ನು ಮಾಡಿ ಮುಗಿಸ್ಬಿಡ್ಬೇಕು. ಸೊ ಹೀಗೆ ಮಾಡೋದ್ರಿಂದ ಅನೇಕ ರೀತಿಯಾದಂಥ ಕಾಯಿಲೆಗಳಿಂದ ನಾವು ದೂರ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಬೆಳಿಗ್ಗೆ 8ರಿಂದ 10 ಗಂಟೆ ಒಳಗಡೆ ನಮಗೆ ಮುಂಜಾನೆ ಊಟ ಮಾಡಬೇಕು. ತಿಂಡಿ ಅಂತ ಸ್ವಲ್ಪ ತಿನ್ನಬಾರ್ದು, ಹೊಟ್ಟೆ ತುಂಬ ತಿನ್ನಬೇಕು ಬೆಳಗಿನ ಊಟ. ಯಾಕಂದರೆ ನಾವು ಸಂಜೆವರೆಗೂ ಎದ್ದಿರ್ತೀವಿ, ಓಡಾಡ್ತೀವಿ, ಕೆಲಸ ಮಾಡ್ತೀವಿ, ಆಗಿರಬೇಕಾದ್ರೆ ನಾವು ಆ ಬೆಳಗಿನ ಊಟವನ್ನು ಹೊಟ್ಟೆ ತುಂಬ ತಿನ್ನಬೇಕು. ಈಗ ನೋಡಿ, ನಾನು ಬೆಳಗ್ಗೆ ಸುಮಾರು 4:30 ಮುದ್ದೆ, ಅಂದರೆ 4 ದೊಡ್ಡ ಮುದ್ದೆ, 1 ½ ಅರ್ಧ ಮುದ್ದೆ, 4:30 ಮುದ್ದೆಯನ್ನು ನಾನು ಬೆಳಗ್ಗೆ 10ವರೆಗೆ ತಿಂದಿದ್ದು. ಇವಾಗ ನೋಡಿ, ಇಷ್ಟು ಸಂಜೆ 1:05 ಗಂಟೆ ಆಗ್ತಾ ಬಂತು, ಏನು ಇನ್ನೂ ಹಸಿವೆ ಇಲ್ಲ, ಆರಾಮಾಗಿದ್ದೀನಿ, ಓಡಾಡಿದ್ದೀನಿ, ಅಲ್ಲಿ ತಿರುಗಾಡ್ತಾ ಇದ್ದೀನಿ, ಎಲ್ಲ ಕೆಲಸ ಮಾಡಿದೆ. ಯಾಕೆ ಅಂತಂದರೆ, ಬೆಳಗ್ಗೆಯಿಂದ ಅದು ಗ್ಲೂಕೋಸ್ ಸಪ್ಲೈ ಆಗ್ತಾ ಇದೆ, ಬಾಡಿಗೆ ಎನರ್ಜಿ ಕೊಡ್ತಾನೆ ಇದೆ, ಆರಾಮಾಗಿದ್ದೀನಿ. ಸೊ ಹಾಗಾಗಿ ಮಿತ್ರರೇ, 30 ವರ್ಷದ ಮೇಲ್ಪಟ್ಟವರು ಎರಡೇ ಊಟ ಮಾಡೋದಕ್ಕೆ ಅನುಕೂಲ ಆಗಬೇಕು ಅಂತಂದರೆ, ಖಂಡಿತವಾಗ್ಲೂ ನಾವು ಬೆಳಗ್ಗೆ ಊಟವನ್ನು 10 ಗಂಟೆ ಒಳಗಡೆನೆ ಹೊಟ್ಟೆ ತುಂಬ ತಿಂದ್ಬಿಡ್ಬೇಕು. ಏನಾದರೂ ತಿನ್ನಿ, ಹೊಟ್ಟೆ ತುಂಬ ತಿಂದ್ಬಿಡಿ. ಆನಂತರ ಊಟಕ್ಕಿಂತ ಮುಂಚೆ 1 ½ ಗಂಟೆ 1/4 ಗಂಟೆ ಮುಂಚೆನೇ ನೀರು ಕುಡಿದಿರಿ. ಊಟ ಆದಮೇಲೆ 1 ½ ಗಂಟೆ 1/4 ಗಂಟೆ ಬಿಟ್ಟು ನೀರು ಕುಡಿಯುವಂಥ ವಿಧಾನ. ನೀರನ್ನು ಯಾವಾಗಲೂ ಕುಳಿತುಕೊಂಡೇ ನೀರು ಕುಡಿಬೇಕು. ಬೆಳಿಗ್ಗೆ ಎದ್ದ ತಕ್ಷಣವೇ 1 1½ 2 ಲೀಟ್ರ್ ನೀರು ಕುಡ್ಕೊಂಬಿಡಿ. ಎದ್ದ ತಕ್ಷಣ, ಬೆಳಿಗ್ಗೆ ಎದ್ದೇಳ್ತಿರಲ್ವ, ಎದ್ದ ತಕ್ಷಣ ನಾರ್ಮಲ್ ವಾಟರ್, ಬಿಸಿನೀರು ಕುಡಿಯೋಕೆ ಹೋಗ್ಬೇಡಿ, ಕೋಲ್ಡ್ ವಾಟರ್ ಬೇಡ, ಬಿಸಿನೀರು ಬೇಡ, ನಾರ್ಮಲ್ ವಾಟರ್. ಯಾವಾಗಲೂ ನಾರ್ಮಲ್ ರೂಮ್, ಮನೆ ಟೆಂಪ್ರೇಚರ್, ರೂಮ್ ಟೆಂಪ್ರೇಚರ್ ಇರುವಂಥ ನೀರನ್ನೇ ಕುಡಿಯುವಂಥದ್ದು ತುಂಬ ತುಂಬ ಒಳ್ಳೆಯದು. ನೀರು ಯಾವಾಗಲೂ ನಾವು ಕುಳಿತುಕೊಂಡೇ ಕುಡಿಬೇಕು. ಬೆಳಿಗ್ಗೆ ಎದ್ದ ತಕ್ಷಣವೇ ನೀರು ಹೆಚ್ಚಾಗಿ ಕುಡಿಯೋದ್ರಿಂದ ಏನಾಗುತ್ತೆ, ನೀರು ಬಾಡಿಗೆ ಅಬ್ಸರ್ವ್ ಮಾಡಿಕೊಂಡು ಮೋಷನ್ ತುಂಬ ಚೆನ್ನಾಗಾಗುತ್ತೆ, ಟಾಯ್ಲೆಟ್ ತುಂಬ ಸರಳವಾಗುತ್ತೆ. ಆಮೇಲೆ ಇಂಡಿಯನ್ ಟಾಯ್ಲೆಟನ್ನು ಪ್ರಿಫರ್ ಮಾಡಿ. ಇಂಡಿಯನ್ ಟಾಯ್ಲೆಟ್ ತುಂಬ ಒಳ್ಳೆಯದು, ಏನು ವೆಸ್ಟರ್ನ್ ಟಾಯ್ಲೆಟ್ಗಿಂತ ಇಂಡಿಯನ್ ಟಾಯ್ಲೆಟ್ ತುಂಬ ಒಳ್ಳೆಯದು. ಆನಂತರ ಊಟ ಮಾಡಿದ್ಮೇಲೆ 1 ½ ಗಂಟೆ 1/4 ಗಂಟೆ ಮುಂಚೆ ನೀರು ಕುಡಿದು, ಊಟ ಆಗಿ 1 ½ ಗಂಟೆ 1/4 ಗಂಟೆ ನಂತರ ನೀರು ಕುಡಿತೀರಾ. ಇನ್ನು ನೆಕ್ಸ್ಟು 1 1½ ಗಂಟೆ ಊಟ ಆದಮೇಲೆ 1 ಗಂಟೆ ಸ್ವಲ್ಪ ಕೆಲಸನ ಹಾರ್ಡ್ ವರ್ಕ್ ಮಾಡೋಕ್ಕೆ ಹೋಗ್ಬೇಡಿ. ಹಾರ್ಡ್ ವರ್ಕು ಮಾಡುವಂಥದ್ದು ತಪ್ಪು. ಯಾಕಂದರೆ ಊಟ ಆಗಿ 1 1½ ಗಂಟೆ ಜೀರ್ಣಕ್ರಿಯೆ ಆಗುತ್ತಂತೆ, ಮೇಜರ್ ಡೈಜೆಷನ್ ಟೈಮಿಂಗ್ ಅಂತೆ. ಆ ಟೈಮಲ್ಲಿ ನಾವು ಹಾರ್ಡ್ ವರ್ಕ್ ಮಾಡಬಾರ್ದು. ಸ್ವಲ್ಪ ಲೈಟ್ ವರ್ಕು, ಮನೆ ಕೆಲಸಗಳು, ಅಲ್ಲೇ ಓಡಾಡುವಂಥದ್ದು ಏನಾದರೂ ಕೆಲಸಗಳು, ಕೂತಿರುವಂಥದ್ದು ಏನಾದರೂ ಮಾಡಿ, ಆನಂತರ ನೀವು ಹಾರ್ಡ್ ವರ್ಕ್ ಮಾಡಬೇಕು. ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡಬೇಕು ಅನ್ನೋದಾದರೆ ಊಟ ಆಗಿ 1½ ಗಂಟೆ ನಂತರ ನೀವು ಕೆಲಸಗಳನ್ನು ಆರಂಭಿಸ್ಬೋದು, ಕೆಲಸಗಳನ್ನು ನಿರತರ ಆಗ್ಬೋದು. ಸೊ ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ನೋಡಿ, ಇನ್ನು ಮಧ್ಯಾಹ್ನ ಊಟ ಅವಶ್ಯಕತೆ ಇದ್ದರೆ ಮಾಡಿ, ಇಲ್ಲಾಂದರೆ ಬೇಡ. ಇನ್ನು ಸಂಜೆ ಊಟ ಮಾಡಿ ಅಂದರೆ 1 5 ರಿಂದ 7 ಗಂಟೆ ಒಳಗಡೆ ಊಟ ಮಾಡುವ ಪ್ರಯತ್ನನ ಮಾಡಬೇಕು. ರಾತ್ರಿ ಊಟವನ್ನು ಮಾಡಿದರೆ ಏನಾಗುತ್ತೆ, ನಿಮಗೆ 9 ಅಥವಾ 11 ಗಂಟೆ 9 ರಿಂದ 11 ಗಂಟೆ ರಾತ್ರಿ ಮಲಗೋ ಸಮಯ ಆಗಿರೋದ್ರಿಂದ ನಾವು 1 7 ಗಂಟೆ ಒಳಗಡೆನೆ ಊಟ ಮುಗಿಸೋ ಪ್ರಯತ್ನ ಮಾಡಿದರೆ 5 ರಿಂದ 7 ಗಂಟೆ 5 6 7 ಗಂಟೆ ಒಳಗಡೆ ಊಟ ಮಾಡುವಂಥ ಅಭ್ಯಾಸವನ್ನು ನಾವು ರೂಢಿ ಮಾಡಿಕೊಂಡಾಗ ಏನಾಗುತ್ತೆ, ನಮಗೆ 3 to 4 ಅವರ್ಸ್ ಮಿನಿಮಮ್ 3 to 4 ಅವರ್ಸು ಆದಮೇಲೆ ನಾವು ಮಲಗಬೇಕು. ರಾತ್ರಿ ಊಟ ಆಗಿ 3 to 4 ಅವರ್ಸ್ ನಂತರ ಮಲಗೋ ಅಭ್ಯಾಸವನ್ನು ನಾವು ರೂಢಿ ಮಾಡಿಕೊಂಡಾಗ ಏನಾಗುತ್ತೆ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅನ್ನೋದು ವರ್ಟಿಕಲಾಗಿ ಡಿಸೈನ್ ಆಗಿರುವಂಥದ್ದು. ಸೊ ನಾವು ಈ ರೀತಿ ಕೂತ್ಕೊಂಡಾಗ, ಕೆಲಸ ಮಾಡುವಾಗ, ಓಡಾಡುವಾಗ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ. ನಾವು ಅರ್ಜೆಂಟಲ್ಲಾಗಿ ಮಲ್ಕೊಂಡಾಗ ಏನಾಗುತ್ತೆ, ನಾವು ಕಂಪ್ಲೀಟ್ ರೆಸ್ಟಲ್ಲಿ ಇರ್ತೀವಿ. ಒಂದನೇ ವಿಚಾರ. ಎರಡನೇ ವಿಚಾರ ಏನಾಗುತ್ತಂದರೆ, ಗ್ರಾವಿಟಿ ಫೋರ್ಸು ಹಿಂಗೆ ವರ್ಟಿಕಲ್ ಆಗಿರುತ್ತೆ, ಅಂದರೆ ಡೌನಿಗೆ ಎಳಿತಾ ಇರುತ್ತೆ. ನಾವು ಆರಿಜೆಂಟಲಾಗಿ ಮಲಗಿರ್ತೀವಿ. ನಮ್ಮದು ಡೈಜೆಸ್ಟಿವ್ ಸಿಸ್ಟಮ್ ಡಿಸೈನ್ ಆಗಿರೋದು ವರ್ಟಿಕಲ್ ಆಗಿ. ನಾವು ಆರಿಜೆಂಟಲ್ ಆಗಿ ಮಲಗೋದ್ರಿಂದ ಏನಾಗುತ್ತೆ, ಈ ರೀತಿಯಾಗಿ ನಮಗೆ ಗ್ರಾವಿಟಿ ಫೋರ್ಸ್ ಇರೋದ್ರಿಂದ ಡೈಜೆಷನ್ಗೆ ತುಂಬ ತೊಂದರೆ ಆಗುತ್ತೆ. ಮೇಲಾಗಿ ನಾವು ಕಂಪ್ಲೀಟ್ ರೆಸ್ಟಲ್ಲಿ ಇರ್ತೀವಿ. ಅಂಥ ಒಂದು ಸಂದರ್ಭದಲ್ಲಿ ರಾತ್ರಿ ಊಟ ಹೆವಿಯಾಗಿ ಮಾಡಿ ಇಮಿಡಿಯೇಟ್ ಮಲಗಿಬಿಟ್ಟಿವಿ ಅಂತಂದರೆ ಜೀರ್ಣಕ್ರಿಯೆಗೆ ತುಂಬ ತೊಂದರೆ ಆಗುತ್ತೆ. ಅವಾಗ ಏನಾಗುತ್ತೆ, ಕೆಲವ್ರದ್ದು ಮ್ಯಾನೇಜ್ ಆಗ್ತಾ ಇರುತ್ತೆ, ಕೆಲವ್ರಿಗೆ ರಾತ್ರಿ ಮಲಗಿದಂಥವ್ರು ಬೆಳಿಗ್ಗೆ ಎದ್ದೇಳೋದೇ ಇಲ್ಲ. ಸೊ ಅಂಥ ಒಂದು ಒಂದು ಪರಿಸ್ಥಿತಿಗಳನ್ನ ಕೂಡ ನಾವು ಎದುರಿಸ್ಬೇಕಾಗುತ್ತೆ. ಅನೇಕ ರೀತಿಯಾದಂಥ ಕಾಯಿಲೆಗಳು ಬರೋದಕ್ಕೆ ಕಾರಣನೇ ರಾತ್ರಿ ಊಟ. ರಾತ್ರಿ ಊಟ ಮಾಡಿ 1 3 4 ಗಂಟೆ ನಂತರವೇ ಮಲಗುವಂಥ ಅಭ್ಯಾಸವನ್ನು ನಾವು ರೂಢಿ ಮಾಡಿಕೊಂಡಾಗ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು, ಇಂಪ್ರೂವ್ಮೆಂಟ್ಗಳನ್ನು ನಾವು ರೂಢಿಸ್ಕೊಳ್ಬೋದು.
ಸೊ ಇದು ಯಾರ್ಯಾರು ಪಾಲಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. 30 ವರ್ಷದ ಒಳಗಿರುವಂಥವರೆಲ್ಲರೂ 3 ಊಟ ತಿನ್ಬೋದು, 30 ವರ್ಷದ ಮೇಲ್ಪಟ್ಟವರು 2 ಊಟ ತಿನ್ನುವಂಥದ್ದು ತುಂಬ ಸೂಕ್ತ ಒಳ್ಳೆಯದು ಅನ್ನುವಂಥದ್ದು ನಮ್ಮ ಯೋಗ ಪದ್ಧತಿಯಲ್ಲಿ ಇರುವಂಥ ವಿಧಾನ. ಸದ್ಗುರುಗಳು ಅದನ್ನೇ ಇನ್ಫ್ಲುಯೆನ್ಸ್ ಮಾಡ್ತಾರೆ. ಹಾಗಾಗಿ ನನಗೆ 32 ವರ್ಷ, ನಾನು 2 ಊಟ ಮಾಡುವಂಥ ಅಭ್ಯಾಸವನ್ನು ರೂಢಿ ಮಾಡ್ಕೊಂಡಿದ್ದೀನಿ. ನೋಡಿ, ಬೆಳಗ್ಗೆ ರಾಗಿ ಮುದ್ದೆ ತಿಂದ್ಬಿಟ್ಟಿದ್ದೀನಿ, ಇವಾಗ ಸಂಜೆ 5-6 ಗಂಟೆ ಆದರೂ ಹಸಿವೆ ಆಗ್ತಾಯಿಲ್ಲ, ಆರಾಮಾಗಿದ್ದೀವಿ, ಕೆಲಸ ಮಾಡ್ಕೋಬೋದು, ಹಾರ್ಡ್ ವರ್ಕ್ ಮಾಡ್ಬೋದು, ಎಲ್ಲ ತಿರುಗಾಡ್ಬೋದು. ಸೊ ಹೀಗಿರುತ್ತೆ. ಹಾಗಾಗಿ ಮಿತ್ರರೇ, ಆರೋಗ್ಯದಲ್ಲಿ ಒಂದು ನೀರು ಕುಡಿಯೋ ವಿಧಾನ, ಮಲಗುವಂಥ ವಿಧಾನ, ಬೇಗ ಮಲಗಬೇಕು, ಬೇಗ ಏಳಬೇಕು. ರಾತ್ರಿ 9 ಗಂಟೆಯಿಂದ 11 ಗಂಟೆ ಒಳಗಡೆನೆ ನಿದ್ದೆಗೆ ಜಾರ್ ಬಿಡಬೇಕು. ನಿದ್ದೆಗೆ ಜಾರಿ ಏನಾಗುತ್ತೆ, ಬೆಳಿಗ್ಗೆ 3 ರಿಂದ 6-7 ಗಂಟೆ ಒಳಗೆ ಎದ್ಬಿಡ್ಬೇಕು. 3 ರಿಂದ 6 ಗಂಟೆ ಅನ್ಕೊಳ್ಳಿ, 3, 4, 5, 6 ಗಂಟೆ ಒಳಗಡೆ ಎದ್ದೇಳುವಂಥ ಪ್ರಯತ್ನ ಮಾಡಬೇಕು. ಬೆಳಗ್ಗೆ ಎದ್ರಿ ಮತ್ತು ತಿರ್ಗಾ ರಾತ್ರಿವರೆಗೂ ಮಲಗಲೇಬಾರ್ದು. ಇದೊಂದು ಕಂಡೀಷನ್ನ ನಾವು ಫಿಕ್ಸ್ ಮಾಡ್ಕೋಬೇಕು, ಇದನ್ನು ಪಾಲನೆ ಮಾಡಿ ದಯವಿಟ್ಟು ಮಿತ್ರರೇ ಸೂರ್ಯ ಇರೋ ಟೈಮಲ್ಲಿ ನಾವು ನಿದ್ದೆ ಮಾಡಬಾರ್ದು. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಯಾವುದೇ ಕಾರಣಕ್ಕೂ ನಾವು ಮಲಗಬಾರ್ದು. ಅದೋ ಒಂದು ಅಭ್ಯಾಸವನ್ನು ರೂಢಿ ಮಾಡ್ಕೊಳ್ಳಿ. ಕೆಲವರಿಗೆ ಬೆಳಗ್ಗೆ ಊಟ ಮಾಡಿದ ತಕ್ಷಣವೇ ನಿದ್ದೆ ಬರುತ್ತೆ, ಅಂದರೆ ಅವ್ರು ತಿನ್ನುವಂಥ ಫುಡ್ಡಲ್ಲಿ ಪ್ರಾಬ್ಲಮ್ ಇರುತ್ತೆ, ಅದು ಇದಾಗುತ್ತೆ. ಕೆಲವರು ಡೈಜೆಷನ್ ಸ್ಲೋ ಇರುತ್ತೆ, ಅವ್ರ ನಿದ್ದೆ ಬರುತ್ತೆ. ದಯವಿಟ್ಟು ಆ ನಿದ್ದೆನ ಅವಾಯ್ಡ್ ಮಾಡೋದಕ್ಕೆ ಏನಾದರೂ ಬೇರೆ ಕೆಲಸಗಳಲ್ಲಿ ನಿರತರಾಗಿ, ಗೋಡೆಗೆ ವರ್ಕೊಂಡು ಕೂತ್ಕೋಬಾರ್ದು, ಮಂಚಕ್ಕೆ ವರ್ಕೊಂಡು ಕೂತ್ಕೊಳ್ಳೋದಾಗಲಿ, ಮಲ್ಕೊಂಡು ಟಿ ವಿ ನೋಡೋದಾಗಲಿ, ಹಿಂಗೆ ಮಾಡಿದಾಗ ಏನಾಗುತ್ತೆ ಅಂತಂದರೆ ಖಂಡಿತವಾಗ್ಲೂ ನಿದ್ದೆ ಬಂದ್ಬಿಡುತ್ತೆ. ಸೊ ನಿದ್ದೆ ಮಾಡೋದನ್ನ ಅಭ್ಯಾಸವನ್ನು ನಾವು ಕಡಿಮೆ ಮಾಡ್ಕೊಳ್ಬೇಕು. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಯಾವುದೇ ಕಾರಣಕ್ಕೂ ನಿದ್ದೆ ಮಾಡಬಾರ್ದು. ಅದರಿಂದ ಆರೋಗ್ಯ ತುಂಬ ಕೆಟ್ಟೋಗುತ್ತೆ, ನಮಗೆ ಗೊತ್ತಿಲ್ಲದೇ ನಮ್ಮ ಆರೋಗ್ಯದಲ್ಲಿ ಮೈನಸ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಮಿತ್ರರೇ, ಬೆಳಗ್ಗೆ ರಾತ್ರಿ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಅಂದರೆ ಅದು ರೈಟ್ ಟೈಮ್ ಟು ಸ್ಲೀಪ್. ಸೊ ಅಂಥ ಒಂದು ಸಂದರ್ಭಗಳಲ್ಲಿ ನಾವು ಬೇಗ ಮಲಗಿ ಬೇಗ ಹೇಳುವಂಥ ಅಭ್ಯಾಸವನ್ನು ರೂಢಿ ಮಾಡಿಕೊಳ್ಬೇಕು. ಒಬ್ಬ ಆರೋಗ್ಯವಂಥ ಮನುಷ್ಯನಿಗೆ 4, 6 ಅಥವಾ 8 ಗಂಟೆ ಈ ಒಂದು ರೇಂಜಲ್ಲಿ ನಿದ್ದೆಯನ್ನು ಮಾಡೋ ಪ್ರಯತ್ನವನ್ನು ಮಾಡಿದರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಸೊ ಈಗೆಲ್ಲ ನಾವು ಮೇಂಟೈನ್ ಮಾಡಿದ್ವಿ. ಇನ್ನು ಹೈಜೆನಿಕ್ ಫುಡ್ಗಳು, ಫೈಬರ್ ಫುಡ್ಗಳೇ ಬೇಕು ಅನ್ನೋದಾದರೆ ರಾಗಿ ಮುದ್ದೆ, ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ಇವೆಲ್ಲ 2-4% ನಾರಿನಂಶ ಇರುವಂಥ ಆಹಾರಗಳು. ಇನ್ನು 8-12.5% ನಾರಿನಂಶ ಇರುವಂಥ ಆಹಾರಗಳು ಅಂತಂದರೆ ನಮ್ಮ ಸಿರಿಧಾನ್ಯ, ನವಣೆ ಅಕ್ಕಿ, ಅರ್ಕ ಅಕ್ಕಿ, ಸಾಮೆ ಅಕ್ಕಿ, ಊದಲ ಅಕ್ಕಿ, ಕೊರ್ಲೆ ಅಕ್ಕಿ, ಈ 5 ಅಕ್ಕಿಗಳಲ್ಲಿ 8-12.5% ನಾರಿನಂಶ ಇರುತ್ತಂತೆ. ಇನ್ನು ಬರ್ಗು ಅಕ್ಕಿ ಅಂತ ಬರುತ್ತೆ, ಅದರಲ್ಲಿ 4% ನಾರಿನಂಶ ಇರುತ್ತಂತೆ. ಇದನ್ನೆಲ್ಲ ನಮ್ಮ ಡಾಕ್ಟರ್ ಖಾದರ್ ಸರ್ ಹೇಳ್ತಾರೆ, ಅವರ ವೀಡಿಯೋಗಳು ಯೂಟ್ಯೂಬಲ್ಲಿ ನಮಗೆ ಸಿಗುತ್ತೆ. ಆ ವೀಡಿಯೋಗಳನ್ನು ನೋಡಿ ನಾವು ಇದೆಲ್ಲ ಇನ್ಫಾರ್ಮೇಷನ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ಇವತ್ತು ನಿಜಕ್ಕೂ ಕೂಡ ಸಾಕಷ್ಟು ಅನುಕೂಲ ಆಗಿದೆ. ನನಗೆ 2 ಕಣ್ಣಿದ್ದಂಗೆ ಇಬ್ಬರು ಗುರುಗಳು ಅಂತಂದರೆ ಡಾಕ್ಟರ್ ಖಾದರ್ ಸರ್, ಸದ್ಗುರುಗಳು. ಇವರಿಬ್ಬರು ಮಾಹಿತಿಗಳನ್ನು ನಾನು ಯೂಟ್ಯೂಬ್ನಲ್ಲಿ ನೋಡಿ ಇವೆಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ನ ತಿಳ್ಕೊಂಡಿದ್ದೀನಿ. ನಾನು ಯಾವುದೇ ಯೋಗ ಸೆಂಟ್ರಿಗೆ ಹೋಗಿಲ್ಲ, ಸದ್ಗುರುಗಳನ್ನ ನೇರವಾಗಿ ಕೂಡ ನಾನು ಭೇಟಿ ಮಾಡಿಲ್ಲ, ಬಟ್ ಅವ್ರ ಇನ್ಫಾರ್ಮೇಷನ್ನ ಅವ್ರ ವೀಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ನೋಡಿ ನೋಡಿ ಈ ರೀತಿಯಾದಂಥ ಒಂದು ಬದಲಾವಣೆಗಳನ್ನು ಮಾಡಿಕೊಂಡು ಇವತ್ತು ನಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ, ಉತ್ತಮವಾದಂಥ ಚೇಂಜಸ್ಗಳನ್ನು ನಾನು ನೋಡಿದ್ದೀನಿ. ಈ ಒಂದು ಆರೋಗ್ಯದ ಜೀವನ ನಿಮಗೂ ಕೂಡ ಬರಬೇಕು. ನೀವು ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಮನೆಗೆ, ನಿಮ್ಮ ಆರೋಗ್ಯಕ್ಕೆ ನೀವು ಡಾಕ್ಟರ್ ಆಗಬೇಕು ಅಂತಂದರೆ ದಯವಿಟ್ಟು ಡಾಕ್ಟರ್ BM ಹೆಗಡೆ ಅವ್ರ ವೀಡಿಯೋಗಳು, ಡಾಕ್ಟರ್ ಖಾದರ್ ಸರ್ ವೀಡಿಯೋಗಳು, ಸದ್ಗುರುಗಳ ವೀಡಿಯೋ, ಸದ್ಗುರು ಕನ್ನಡ ಅಂತ ಹೊಡೆದ್ರೆ ಯೂಟ್ಯೂಬ್ನಲ್ಲಿ ಬರುತ್ತೆ, ಡಾಕ್ಟರ್ ಖಾದರ್ ಸರ್ ವೀಡಿಯೋ ಅಂತ ಹೊಡೆದ್ರೆ ಯೂಟ್ಯೂಬ್ನಲ್ಲಿ ಓಪನ್ ಆಗುತ್ತೆ, ಡಾಕ್ಟರ್ BM ಹೆಗಡೆ ವೀಡಿಯೋಸ್ ಅಂತ ಹೊಡೆದ್ರೆ ಯೂಟ್ಯೂಬ್ನಲ್ಲಿ ಓಪನ್ ಆಗುತ್ತೆ. ದಯವಿಟ್ಟು ಆ ವೀಡಿಯೋಗಳನ್ನು ನೋಡಿ, ನಿಮ್ಗೆ ಅನೇಕ ರೀತಿಯಾದಂಥ ಹೆಲ್ತ್ ಟಿಪ್ಸ್ಗಳನ್ನು ಅವ್ರು ಕೊಡ್ತಾರೆ. ಮೊದಲು ಅವ್ರ ವೀಡಿಯೋಗಳನ್ನು ನೋಡಿ, ಕೊನೆಗೆ ನಮ್ಮ ವೀಡಿಯೋಗಳನ್ನು ನೋಡಿ, ಯಾಕೆಂದರೆ ನಾವು ಅವ್ರ ಫಾಲೋವರು, ನಾವು ಅವರ ಹಿಂಬಾಲಕರು, ಅವ್ರ ಫಾಲೋವರ್ಸ್. ನಾವು ಅವ್ರ ವೀಡಿಯೋಗಳನ್ನು ನೋಡಿ ಈ ಒಂದು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಈಗ ನಾವು ನಮ್ಮ ಒಂದು ಎಕ್ಸ್ಪೀರಿಯೆನ್ಸನ್ನು ನಮ್ಮ ವೀಡಿಯೋ ಮುಖಾಂತರ ಹಂಚ್ಕೊಳ್ತಾ ಇದ್ವಿ. ನೀವು ನಮ್ಮ ವೀಡಿಯೋಗಳು ನೋಡಬೇಕು ಅನಿಸಿದ್ರೆ ಲಾಸ್ಟಿಗೆ ನಮ್ಮ ವೀಡಿಯೋಗಳನ್ನು ನೋಡಿ. ಡಾಕ್ಟರ್ ಖಾದರ್ ಸಾರು, ಸದ್ಗುರುಗಳು, BM ಹೆಗಡೆ ಸಾರು, ಅಣ್ಣಾಮಲೈ ಸಾರು, ಈ ಥರ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲ ವಿಚಾರಗಳಲ್ಲಿ ವರ್ಲ್ಡಲ್ಲಿ ಎಲ್ಲ ವಿಚಾರಗಳನ್ನ ತಿಳ್ಕೊಂಡು ಅವ್ರ ಎಕ್ಸ್ಪೀರಿಯೆನ್ಸಿಂದ ಹೇಳಿದಂಥ ಮಾತುಗಳನ್ನು ನಾವು ಸಾಧ್ಯವಾದಷ್ಟು ಪಾಲಿಸೋದ್ರಿಂದ ನಮ್ಮಲ್ಲಿ ಕೂಡ ತುಂಬ ಪಾಸಿಟಿವ್ ವೇವ್ಸನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗಿದೆ, ಪಾಸಿಟಿವ್ ರಿಸಲ್ಟನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ. ಆ ಒಂದು ಎಕ್ಸ್ಪೀರಿಯೆನ್ಸನ್ನು ನಾವು ಯೂಟ್ಯೂಬ್ ಮುಖಾಂತರ ಹಂಚ್ಕೊಳ್ಳೋದ್ರಿಂದ ನೀವು ನಮ್ಮ ವಿಡಿಯೋಗಳನ್ನು ಕೂಡ ನಿಮಗೆ ಆಸಕ್ತಿ ಇದ್ದರೆ ನೋಡ್ಬೋದು. ಎನಿವೇ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಒಂದು ನೋಟಿಫಿಕೇಷನ್ಸ್ ನಿಮಗೆ ತಲುಪಬೇಕು ಅಂತಂದರೆ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗುವಂಥದ್ದು. ಎಲ್ರಿಗೂ ಶುಭವಾಗಲಿ. ಬೋಲೋ ಭಾರತ್ ಮಾತಾ ಕಿ ಜೈ. ಆಂ ನಮಃ ಶಿವಾಯ್.